ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ತುಂಬ ಜನ ಇವತ್ತಿನ ಮಂಡೇ ನೈಟ್ ರೋಲಿ ಏನೇನಾಯಿತು ಎಲ್ಲಾ ಮ್ಯಾಚಿನ ವಿವರಣೆ ವೀಡಿಯೋ ಎಲ್ಲಿ ಬ್ರೋ ಅಂತ ಕೇಳ್ತಾ ಇದ್ದೀರಾ ಸೊ ಇವತ್ತಿನ ಮಂಡೇ ನೈಟ್ ರೋ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ವೀಡಿಯೋ ಮಾಡೋದಕ್ಕೂ ಒಂಥರ ಅನಿಸ್ತಾ ಇತ್ತು ಯಾಕಂದ್ರೆ ನಾನು ಏನೇನು ಅನ್ಕೊಂಡಿದ್ವೋ ಯಾವುದು ಕೂಡ ಆಗಲೇ ಇಲ್ಲ ಅಂತಲೇ ಹೇಳ್ಬೋದು ಕೂಡಿ ರೋಡ್ಸೋರಿಗೆ ತುಂಬಾನೇ ದೊಡ್ಡ ರಿಯಾಕ್ಷನ್ ಸಿಗುತ್ತೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಲಿಟ್ರಲಿ ಇಷ್ಟೇನಾ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟೊಂದೆಲ್ಲ ಆಗ್ತಿತ್ತಲ್ಲ ಇವತ್ತು ಮಂಡೇ ನೈಟ್ ಇಷ್ಟೇನ ಆಗಿದ್ದು ಅಂತ ಅನ್ನಿಸ್ಬಿಡ್ತು ಅದಕ್ಕೋಸ್ಕರ ಓಪನಿಂಗ್ ಸೆಗ್ಮೆಂಟ್ ನ ತಗು ಹಾಕಿ ಈಗ ಲೈಟ್ ಆಗಿ ಹೇಳ್ತಾ ಇದ್ದೀನಿ ಇನ್ನು ಏನೇನು ಇಂಪಾರ್ಟೆಂಟ್ ವಿಚಾರಗಳು ಆಯಿತು ಅಂತ ಮೊದಲನೇದಾಗಿ ನಮಗೆ ಇಂಟರ್ಕಾಂಡೆಂಟಲ್ ಚಾಂಪಿಯನ್ಶಿಪ್ ಗೆ ಸಿಕ್ಸ್ ಹಂಡ್ರೆಡ್ ಡೇಸ್ ಸೆಲೆಬ್ರೇಷನ್ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈ ಸೆಲೆಬ್ರೇಷನ್ ನಡಿಬೇಕಾದ್ರೆ ನಮ್ಮ ಜೆ ಊಸು ಅವರು ಬಂದು ಎಂಟ್ರಪೈರ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ನಮ್ಮ ಜೆ ಊಸು ಅವರು ಗಂಥರ್ ಅವರ ಇಂಟರ್ ಕಾಂಡೆಂಟಲ್ ಚಾಂಪಿಯನ್ಶಿಪ್ ಗೆ ಒಂದು ಚಾಲೆಂಜ್ ಕೂಡ ಹಾಕಿದ್ದಾರೆ ಅಂಡ್ ನಮಗೆ ನೆಕ್ಸ್ಟ್ ಗಂಥರ್ ಹಾಗೆ ಜೆ ಉಸೋ ಅವರ ನಡುವೆ ಒಂದು ಮ್ಯಾಚ್ ಕೂಡ ನೋಡೋದಿಕ್ಕೆ ಸಿಗುತ್ತೆ ಇದಾದ್ಮೇಲೆ ನಮಗೆ ಶೋ ಅಲ್ಲಿ ರಿಯಾ ರಿಪ್ಲಿ ಅವರು ಕೂಡ ನೋಡೋದಕ್ಕೆ ಸಿಗ್ತಾರೆ ರಿಯಾ ರಿಪ್ಲಿ ಅವರು ಬಂದ್ಬಿಟ್ಟು ನನಗೆ ನಾಯಾ ಜಾಕ್ಸ್ ಅವರು ಬೇಕೇ ಬೇಕು ಅಂತ ಹೇಳ್ತಾ ಇರ್ತಾರೆ ಅಂಡ್ ಅಲ್ಲಿಗೆ ನಮ್ಮ ಆಡಮ್ ಪಿಯರ್ಸ್ ಅವರು ಕೂಡ ಬಂದ್ಬಿಟ್ಟು ಓಕೆ ಈ ಮ್ಯಾಚ್ ನ ನಾವು ಸದ್ಯಕ್ಕೆ ಮಾಡಿಸೋದ್ ಬೇಡ ಯಾಕಂದ್ರೆ ಈ ಮ್ಯಾಚ್ ನ ನಾನು ಎಲಿಮಿನೇಷನ್ ಚೇಂಬರ್ ಅಲ್ಲಿ ಬುಕ್ ಮಾಡ್ತಾ ಇದ್ದೀನಿ ಅಂತ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತಾರೆ ಅಂಡ್ ನಮಗೆ ಅಫಿಷಿಯಲ್ ಆಗಿ ಡಬ್ಲ್ಯೂ ಡಬ್ಲ್ಯೂ ಅವರು ಎಲಿಮಿನೇಷನ್ ಚೇಂಬರ್ ಅಲ್ಲಿ ನಾಯಾ ಜಾಕ್ಸ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ಶಿಪ್ ಗೆ ಒಂದು ಮ್ಯಾಚ್ ನು ಕೂಡ ಕನ್ಫರ್ಮ್ ಮಾಡಿದ್ದಾರೆ ಶೋನ ಮೇನ್ ಇವೆಂಟ್ ಅಲ್ಲಿ ನಮಗೆ ಶಿನ್ಸ್ಗೆ ನಾಕಮುರ ಹಾಗೆ ಕೋಡಿ ರೋಡ್ಸ್ ಅವರ ನಡುವೆ ಒಂದು ಬುಲ್ ರೋಪ್ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ ಒಂದು ಲೈವ್ ಇವೆಂಟ್ ಅಲ್ಲೂ ಕೂಡ ಇವರ ಒಂದು ಮ್ಯಾಚ್ ಆಗಿತ್ತು ಅದೇ ರೀತಿಯ ಎಂಡಿಂಗು ಈ ಮ್ಯಾಚ್ ಅಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ ಶಿನ್ಸ್ಗೆ ನಾಕಮುರ ಅವರು ಮಿಶ್ ಕೂಡ ಕನೆಕ್ಟ್ ಮಾಡ್ತಾರೆ ಅಂಡ್ ನಮ್ಮ ಕೋಡಿ ರೋಡ್ಸ್ ಅವರು ಎಂಡಿಂಗ್ ಅಲ್ಲಿ ಬುಲ್ ರೋಪ್ ಇಂದನೆ ಒಂದು ಲೋ ಲೋನ ಕನೆಕ್ಟ್ ಮಾಡಿ ತಮ್ಮ ಫಿನಿಷರ್ ನ ಹಾಕಿ ಅವ್ರನ್ನ ಪಿನ್ ಮಾಡಿ ಈ ಮ್ಯಾಚ್ ಅಲ್ಲಿ ವಿಕ್ಟರಿ ನ ಗಳಿಸ್ಕೊಂಡಿದ್ದಾರೆ ನಮ್ಮ ಕೋಡಿ ರೋಡ್ಸ್ ಅವರು ಗೆದ್ದಾದ್ಮೇಲೆ ನಮ್ಮ ಡ್ರೂ ಡ್ರೂಮ್ಯಾಕೆಂಟ್ ಏರ್ ಅವರು ಬಂದ್ಬಿಟ್ಟು ಬ್ರೂಟಲ್ ಆಗಿ ಅಟ್ಯಾಕ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಅಂಡ್ ಅವ್ರ ಜೊತೆ ನಮ್ಮ ನಾಕಮೂರ ಅವರು ಕೂಡ ಸೇರ್ಕೊಂಡು ಕೋಡಿ ರೋಡ್ಸ್ ಅವರ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರೆ ಬಟ್ ಸಡನ್ ಆಗಿ ಇಲ್ಲಿ ನಮ್ಮ ಕೋಡಿ ರೋಡ್ಸ್ ಅವ್ರನ್ನ ಕಾಪಾಡೋದಕ್ಕೆ ನಮ್ಮ ಸ್ಯಾಮಿ ಜೈನ್ ಅವರ ಎಂಟ್ರಿ ನೋಡೋದಕ್ಕೆ ಸಿಗುತ್ತೆ ನಮ್ಮ ಸ್ಯಾಮಿ ಜೈನ್ ಹಾಗೆ ಕೋಡಿ ರೋಡ್ಸ್ ಇವರಿಬ್ರು ಕೂಡ ಸೇರ್ಕೊಂಡು ಶಿನ್ಸ್ಗೆ ನಾಕಮೂರ ಹಾಗೆ ಡ್ರೂಮ್ ಮ್ಯಾಕೆಂಟೈರ್ ಅವ್ರನ್ನ ಹೊಡೆದು ರಿಂಗಿಂದ ಹೊರಗಡೆ ಹಾಕ್ತಾರೆ ಅಂಡ್ ಹಿಂಗೆ ಇವತ್ತಿನ ಮಂಡೇ ನೈಟ್ ರೋ ಎಂಡ್ ಆಗುತ್ತೆ ಅಂತಾನೆ ಲಿಟ್ರಲಿ ನಾನು ಏನೇನು ಅಂತ ಅನ್ಕೊಂಡಿದ್ದೆ ಬಟ್ ಯಾವುದು ಇವತ್ತಿನ ಮಂಡೇ ನೈಟ್ ರೋ ನಮಗೆ ನೋಡೋದಕ್ಕೆ ಸಿಗಲಿಲ್ಲ ಇವನ್ ಓಪನಿಂಗ್ ಸೆಗ್ಮೆಂಟ್ ಕೂಡ ಸಕತ್ತು ಸಿಲ್ಲಿ ಅಂತ ಅನಿಸ್ತು ನನಗೆ ಇಷ್ಟೇ ಅಲ್ಲ ಸ್ಮ್ಯಾಕ್ ಮುಗಿದ ಮೇಲೆ ಆಫ್ ಫೇರ್ ಅಲ್ಲಿ ನಮ್ಮ ಸ್ಯಾಮಿಜೇನ್ ಆಗಿ ಕೋಡಿ ರೋಡ್ ಅವರ ಒಂದು ಪ್ರೋಮೋ ಕೂಡ ನೋಡೋದಕ್ಕೆ ಸಿಗುತ್ತೆ ನಮ್ಮ ಸ್ಯಾಮಿ ಜೈನ್ ಅವರು ಹೇಳ್ತಾರೆ ಕೋಡಿ ನಾನು ನಿನ್ ಜೊತೆ ತುಂಬಾನೇ ಮಾತಾಡಬೇಕು ಬಟ್ ನೀನು ಮೊದಲು ಆಡಿಯನ್ಸ್ ಜೊತೆ ಮಾತಾಡು ಯಾಕಂದ್ರೆ ನಾನು ಮಂಡೆ ನೈಟ್ ರೋಗೆ ಎಂಟ್ರಿ ವಿ ವಾಂಟ್ ಕೋಡಿ ವಿ ವಾಂಟ್ ಕೋಡಿ ಅಂತ ಚಾನ್ಸ್ ನನ್ನ ಕಿವಿಗೆ ಬೀಳ್ತಾನೆ ಇದೆ ಇವನ್ ಆ ಮೂರು ಶಬ್ದನ ಬಿಟ್ಟು ಇವತ್ತು ಮಂಡೆ ನೈಟ್ ರೋಲ್ಲಿ ನಾನು ಬೇರೆ ಯಾವ ವಿಚಾರನೂ ಕೂಡ ಕೇಳಿಲ್ಲ ಸೊ ಮೊದಲು ನೀನು ಫ್ಯಾನ್ಸ್ ಗಳ ಹತ್ರ ಮಾತಾಡುವಂತ ನಮ್ಮ ಸ್ಯಾಮಿ ಜೈನ್ ಅವರು ಕೋಡಿ ರೋಡ್ ಅವರ ಕೈಗೆ ಮೈಕ್ ಕೊಡ್ತಾರೆ ನಮ್ಮ ಕೋಡಿ ರೋಡ್ ಅವರು ಕೂಡ ನೀವು ಇಷ್ಟು ಪ್ರೀತಿನ ಯಾವಾಗ ತೋರಿಸ್ತೀರಾ ಅಂತ ನಾನು ಕಾಯ್ತಾ ಇದ್ದೆ ಧನ್ಯವಾದಗಳು ಎಷ್ಟು ಪ್ರೀತಿನ ತೋರಿಸ್ತಾ ಇರೋದಕ್ಕೆ ಅಂತ ಹೇಳಿ ತಮ್ಮ ಪ್ರೋಮೋನು ಕೂಡ ಕಟ್ ಮಾಡ್ತಾರೆ ಲಿಟ್ರಲಿ ಕೋಡಿ ಅವರಿಗೆ ಬೇಜಾರಂತೂ ಆಗಿದೆ ಬಟ್ ಅದನ್ನ ಅವರು ವ್ಯಕ್ತಪಡಿಸ್ತಿಲ್ಲ ಅಂತ ಇದರಲ್ಲೇ ಗೊತ್ತಾಗ್ತಾ ಇದೆ ಅಂಡ್ ಇವನ್ ಬೆಳಗಿನ ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೆ ಡಬ್ಲು ಡಬ್ಲ್ಯೂ ಅವರೇ ಈ ತರ ಆಗಬೇಕು ಕೋಡಿ ಅವರು ಪ್ಯೂರ್ ಬೇಬಿ ಫೇಸ್ ಆಗಬೇಕು ಅಂತ ಈ ರೀತಿ ಸ್ಟ್ರಾಟರ್ಜಿನ ಮಾಡ್ತಾ ಇದ್ದಾರೆ ಅಂತ ನಾನು ನಿಮಗೆ ಹೇಳಿದ್ದೆ ಅಂಡ್ ಈಗ ಅದು ಕನ್ಫರ್ಮ್ ಕೂಡ ಆಗಿದೆ ಯಾಕಂದ್ರೆ ಡಬ್ಲು ಡಬ್ಲ್ಯೂ ಅವರೇನಾದ್ರೂ ಆ ರೀತಿ ಅಂದ್ಕೊಂಡಿರಲಿಲ್ಲ ಅಂದರೆ ನಾವು ವಿ ವಾಂಡ್ ಕೋಡಿ ಅನ್ನೋ ಒಂದು ಆಶ್ ಟ್ಯಾಕ್ಸ್ ನ ಟ್ರೆಂಡ್ ಮಾಡಿಸ್ಬೇಕು ಕೋಡಿ ರೋಡ್ಸೋರ್ನ ಎಲ್ಲರೂ ಕೂಡ ಸಪೋರ್ಟ್ ಮಾಡೋ ರೀತಿ ಮಾಡಬೇಕು ಅಂತ ಡಬ್ಲ್ಯೂ ಅವ್ರ ಏನಾದ್ರು ಅನ್ಕೊಂಡಿರ್ಲಿಲ್ಲ ಅಂದರೆ ಇವತ್ತು ನಮಗೆ ಮಂಡ್ಯ ನೈಟ್ ರೋಲಿ ಆಕ್ಸ್ ಗಳೇ ನೋಡೋದಕ್ಕೆ ಸಿಗ್ತಾ ಇರಲಿಲ್ಲ ಇವನ್ ಡಬ್ಲ್ಯೂ ಡಬ್ಲ್ಯೂ ಅವರು ಕೂಡ ಸ್ವಲ್ಪ ಜನಕ್ಕೆ ಆಶ್ ಟ್ಯಾಕ್ಸ್ ಕೊಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ತಾ ಇರಬಹುದು ವಿ ವಾಂಡ್ ಕೋಡಿ ಅನ್ನೋ ಆಶ್ ಟ್ಯಾಕ್ಸ್ ಗಳನ್ನ ಡಬ್ಲ್ಯೂ ಡಬ್ಲ್ಯೂ ಅವರೇ ಆಡಿಯನ್ಸ್ ಗಳಿಗೆ ಕೊಡ್ತಾ ಇದ್ದಾರೆ ಸೊ ಡಬ್ಲ್ಯೂ ಡಬ್ಲ್ಯೂ ಅವರು ಏನು ಅನ್ಕೊಂಡಿದ್ರು ಅದು ನಮಗೆ ಇವತ್ತು ಮಂಡ್ಯ ನೈಟ್ ರೋಲಿ ನೋಡೋದಕ್ಕೆ ಸಿಕ್ತು ನಾನು ಇನ್ನೂ ಕೂಡ ಎಕ್ಸ್ಟ್ರೀಮ್ ಲೆವೆಲಲ್ಲಿ ಅಲ್ಲಿ ಆಗುತ್ತೆ ಅಂತ ಅನ್ಕೊಂಡಿದ್ದೆ ಬಟ್ ಅದು ಯಾವುದು ಕೂಡ ಆಗಲಿಲ್ಲ ಇವನ್ ಅನೌನ್ಸರ್ ಟೇಬಲ್ ವಿ ವಾಂಟ್ ಕೋಡಿ ಅಂತ ಹೇಳ್ತಾ ಇದ್ದಿದ್ದನ್ನ ನಾವು ಕೇಳಿಸ್ಕೋಬಹುದು ಸೊ ಡಬ್ಲ್ಯೂ ಡಬ್ಲ್ಯೂ ಅವರು ಚೆನ್ನಾಗಿ ತಮ್ಮ ಪ್ಲಾನ್ಸ್ ಗಳನ್ನ ವರ್ಕ್ಔಟ್ ಮಾಡಿದ್ದಾರೆ ಅಂತ ಹೇಳ್ಬಹುದು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಕೋಡಿ ರೋಡ್ಸೋರ್ ಬಗ್ಗೆ ಅಷ್ಟೆಲ್ಲಾ ವಿಚಾರಗಳು ನಡೀತಾ ಇದೆಯಲ್ಲ ಸೊ ಫೈನಲ್ ಆಗಿ ನಮ್ಮ ಕೋಡಿ ರೋಡ್ಸೋರು ಒಂದು ಟ್ವೀಟ್ ನ ಮಾಡೋದ್ರ ಮುಖಾಂತರ ಅವರ ರಿಯಾಕ್ಷನ್ ಕೂಡ ತಿಳಿಸಿದರೆ ನೀವು ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಕೋಡಿ ರೋಡ್ಸೋದು ಸಿಂಪಲ್ ಆಗಿ ಅಪ್ರಿಷಿಯೇಟ್ ದ ಫ್ಯಾಷನ್ ಗಾಡ್ ಬ್ಲೆಸ್ ಯು ಆಲ್ ಬಟ್ ಟ್ರಸ್ಟ್ ಮೀ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಈ ಪ್ರೀತಿನ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ದೇವರು ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಬಟ್ ಟ್ರಸ್ಟ್ ಮೀ ಮುಂದೆ ನಿಜವಾಗ್ಲೂ ಆಗುತ್ತೆ ನನ್ನ ಡ್ರೀಮು ಫುಲ್ಫಿಲ್ ಅಂತ ನಮ್ಮ ಕೋಡಿ ರೋಡ್ಸ್ ಅವರು ತಮ್ಮ ಒಳ ಅರ್ಥದಿಂದ ಇದನ್ನು ಹೇಳ್ತಾ ಇದ್ದಾರೆ ಸೊ ನೋಡೋಣ ಯಾವಾಗ ಅವರ ಡ್ರೀಮು ಫುಲ್ಫಿಲ್ ಆಗುತ್ತೆ ಅಂತ ಆ್ಯಂಡ್ ಯಾವಾಗ ಆಗ್ಬೋದು ಅಂತಲೂ ಕೂಡ ಅಪ್ಡೇಟ್ ಇದೆ ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದರಂಥದ್ದು ನಮ್ಮ ಬೆಸ್ಟ್ ಇನ್ ಅರ್ಡ್ ಸಿ ಎಂ ಪಂಕ್ ಅವರ ಬಗ್ಗೆ ನಮ್ಮ ಸಿ ಎಂ ಪಂಕ್ ಅವರ ಇಂಜುರಿ ಬಗ್ಗೆ ಕೂಡ ಇವತ್ತು ಡಬ್ ಡಬ್ಲ್ಯೂ ಅವರು ಮಂಡೆ ನೈಟ್ ಅಲ್ಲಿ ಒಂದು ಅಪ್ಡೇಟ್ ನ ಕೊಡ್ತಾರೆ ನಮ್ಮ ಸಿ ಎಂ ಪಂಕ್ ಅವರ ಸರ್ಜರಿ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಅಂತಾನೆ ಹೇಳ್ಬೋದು ಅಂಡ್ ನಮ್ಮ ಸಿ ಎಂ ಪಂಕ್ ಅವರು ಹೇಳಿದ್ದಾರೆ ನಿಜವಾಗ್ಲೂ ಇದು ತುಂಬಾನೇ ಬ್ಯಾಡ್ ಟೈಮು ಯಾಕಂದ್ರೆ ನಾನು ಇಂಜುರಿ ಬಟ್ ಏನೇ ಆಗಲಿ ನಾನು ನೆಕ್ಸ್ಟ್ ಟೈಮು ಬರುವಾಗ ತುಂಬಾನೇ ಸ್ಟ್ರಾಂಗ್ ಆಗಿ ಬಂದಿರ್ತೀನಿ ನಾನು ಬೇಗ ಬರ್ತೀನಿ ಅಂತ ಹೇಳೋದಿಲ್ಲ ಬಟ್ ಯಾರು ಕೂಡ ಹಿಂದೆ ಇಂಜುರಿಯಿಂದ ಈ ರೀತಿ ಬಂದಿರಬಾರ್ದು ಆ ರೀತಿ ನಾನು ಬರ್ತೀನಿ ಅಂತ ನಮ್ಮ ಸಿ ಎಂ ಪಂಕ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಲಿಟ್ರಲ್ಲಿ ನಾವು ಕೂಡ ವೇಟ್ ಮಾಡ್ತಾ ಇದೀವಿ ನಮ್ಮ ಸಿಎಂ ಪಂಕ್ ಅವರು ಯಾವಾಗ ಬರ್ತಾರೆ ಅಂತ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಒಂದು ಆರು ತಿಂಗಳಾಗುತ್ತಂತೆ ಆಗುತ್ತಂತೆ ನೋಣ ಗೈಸ್ ಯಾವಾಗ ಅವರ ರಿಟರ್ನ್ ಆಗುತ್ತೆ ಅಂತ ಇವತ್ತಿನ ವೀಡಿಯೋ ವಿಡಿಯೋ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಯು ಗೈಸ್ ನೆಕ್ಸ್ಟ್ ವಿಡಿಯೋ